ತಾಗಿಯ ಮಹಿಮೆಯನ್ನು ಲಲಿತಾ ಸಹಸ್ರನಾಮಗಳಲ್ಲಿ ವಿಶೇಷವಾಗಿ ಹೇಳಿದೆ. ಅಲ್ಲಿ ಒಂದು ಐದಾರು ನಾಮಗಳಲ್ಲಿ ಎಲ್ಲ ತತ್ವವನ್ನು ಒಗ್ಗೂಡಿಸಿ ಹೇಳಿ, ಹೇಗೆ ಆ ನಾಮಗಳು ಯಾವುದು ಅಂತ ಕೇಳಿದರೆ, ಆ ಬ್ರಹ್ಮಗೀಟ ಜನನಿ ವರ್ಣಾಶ್ರಮ ವಿಧಾಯಿನಿ ನಿಜ ಆಜ್ಞಾ ರೂಪ ನಿಗಮ ಪುಣ್ಯಾಪುಣ್ಯ ಫಲಪ್ರದ. ಈ ನಾಲ್ಕು ನಾಮಗಳ ಅರ್ಥವನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ ಸರ್ ದೇವಿಯ ಮಹಿಮೆ ಎಂಥದ್ದು ಅಂತ ಗೊತ್ತಾಗ. ಆ ಬ್ರಹ್ಮ ಕೀಟ ಜನನು ಚತುರ್ಮುಖ ಬ್ರಹ್ಮಯಿಂದ ಹಿಡಿದು ಅತ್ಯಂತ ಕಿರಿದಾದ ಪ್ರಾಣಿಯ ವರೆವಿಗೆ ಈ ಪ್ರತಿಯೊಂದು ಸಹ ಆ ಜಗನ್ಮಾತೆಯ ಸೃಷ್ಟಿಯ ಫಲ. ಜಗನ್ಮಾತೆ ಈ ಸಮಸ್ತ ಪ್ರಾಣಿವರ್ಗವನ್ನು ಸೃಷ್ಟಿಸಿದ್ದಾಳೆ. ಆ ಬ್ರಹ್ಮ ಕೀಟ ಜನನಿ ವರ್ಣಾಶ್ರಮ ವಿಧಾನಿ, ಯಾವ ಧರ್ಮ ಅಂತ ನಾವು ಶಾಸ್ತ್ರದಲ್ಲಿ ಹೇಳ್ತಾ ಇದ್ದೇವೆಯೋ, ಯಾವ ಧರ್ಮದ ಆಚರಣೆಯಿಂದ ನಾವು ಸರ್ವಕಾಲಗಳಲ್ಲೂ ಶ್ರೇಯಸ್ಸನ್ನು ಪಡೆಯುತ್ತೇವೆ ಅಂತ ಶಾಸ್ತ್ರ ಹೇಳ್ತಾ ಇದೆಯೋ, ಯಾವ ಧರ್ಮವೇ ನಮ್ಮ ಈ ಮನುಷ್ಯ ಜನ್ಮದ ಸಾರ್ಥಕತೆಗೆ ಏಕಮಾತ್ರವಾದ ಕಾರಣವಾಗುತ್ತದೋ ಆ ಧರ್ಮವನ್ನು ಬೋಧಿಸಿದ್ದು ಆ ಜಗದಂಬೆ. ವರ್ಣಾಶ್ರಮ ವಿಧಾಯಿನ್ ನಿಜಾಜ್ಞಾ ರೂಪ ನಿಗಮ, ಯಾವ ಧರ್ಮ ಪ್ರತಿಪಾದಕವಾದ ವೇದಗಳು ಇದೆಯೋ ಆ ವೇದಗಳು ಆ ದೇವಿಯ ಆಜ್ಞಾರೂಪವಾದ ಪುಣ್ಯ ಪುಣ್ಯ ಫಲಪ್ರದ. ನಾವು ಮಾಡಿರತಕ್ಕಂತಹ ಪುಣ್ಯ ಪಾಪಗಳಿಗೆ ತಕ್ಕುದಾಗಿ ಫಲವನ್ನು ಕೊಡತಕ್ಕವಳು ಆ ಪರದೇವತಿ. ಹೀಗೆ ಸಕಲ ಪ್ರಾಣಿಗಳ ಸೃಷ್ಟಿಗೆ ಕಾರಣವಾಗಿ ವರ್ಣಾಶ್ರಮ ಧರ್ಮಗಳಿಗೆ ಉಪದೇಷ್ಟ್ರಿಯಾಗಿ ವೇದಗಳು ತನ್ನ ಆಜ್ಞಾರೂಪವಾಗಿ ಹೊರಬರಲು ಕಾರಣವಾಗಿ ನಾವು ಮಾಡತಕ್ಕಂತಹ ಪುಣ್ಯ ಪಾಪಗಳಿಗೆ ತಕ್ಕ ಫಲವನ್ನು ನೀಡತಕ್ಕವಳಾಗಿ ಇರತಕ್ಕಂತಹ ಆ ಪರಮೇಶ್ವರಿಯನ್ನು ನಾವು ಸರ್ವಕಾಲಗಳಲ್ಲೂ ಸೇವಿಸಬೇಕು, ಆರಾಧಿಸಬೇಕು, ಆಶ್ರಯಿಸಬೇಕು, ಪೂಜಿಸಬೇಕು.